ನಾವು ಗವರ್ನಮೆಂಟ್ ಅಂಡರ್ದಲ್ಲೇ ವರ್ಕ್ ಮಾಡ್ತೀವಿ ಗವರ್ನಮೆಂಟ್ ಕೆಲಸನೇ ಮಾಡ್ತೀವಿ ಬಟ್ ಗವರ್ನಮೆಂಟ್ ಸಂಬಳ ತಗೊಳ್ಳಲ್ಲ ಎಷ್ಟು ಮಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಇನ್ನು 2 ವರ್ಷ ಆದ್ರೆ ನಮ್ಮ ಜೊತೆಲಿ ಜಾಯಿನ್ ಆದವರು ರಿಟೈರ್ಡ್ ಆಗ್ತಾ ಇದ್ದಾರೆ ಮೂರು ಮೀಟಿಂಗ್ ಮಾಡೋ ಸಹ ಒಂದು ಎಲ್ಲೋ ಉಪ್ಪಿನಕಾಯಿ ಕೊಟ್ಟಂಗ ಒಂದೊಂದು ಎರಡು ಎರಡು ಕೊಟ್ರೆ ನಮ್ಮ ನೌಕರರು ಹೆಂಗ್ ಸಮಾಧಾನ ಆಗ್ತಾರೆ ಕೋವಿಡ್ ಅಲ್ಲಿ ಜೀವ ಪಣ ಹೊಟ್ಟು ತೊಟ್ಟಿದ್ದಾರೆ ಅಧಿಕಾರಿಗಳು ಬರ್ತಾರೆ ಓರಲ್ ಆಗಿ ಹೇಳಿ ಹೋಗ್ತಾರೆ ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ರಿಟರ್ನ್ ನಮ್ಗೆ ಯಾವುದೇ ಆದೇಶ ಕೊಟ್ಟಿಲ್ಲ ಇವತ್ತು ರಿಟರ್ನ್ ಕೊಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ ಅವರು ರಿಟರ್ನ್ ಕೊಡೋವರೆಗೂ ನಾವು ನಮ್ಮ ಸ್ಟ್ರೈಕ್ ವಾಪಸ್ ತಗೊಳ್ಳಲ್ಲ ಮಾನ್ಯ ಮುಖ್ಯಮಂತ್ರಿಗೆ ಕೈ ಜೋಡಿಸಿ ಕೇಳ್ಕೊಂತ ಇದೀನಿ ನಾನು ಮತ್ತೆ ಮತ್ತೆ ಕೇಳ್ತಾ ಇದೀನಿ ಈಗ ಇವಾಗ 5ನೇ ದಿನ ನಾನು ಕೇಳ್ತಾ ಇರೋದು ಬಟ್ ಇದು ಮೀಡಿಯಾದವರು ಪ್ರಸ್ತಾವನೆ ಮಾಡಬೇಕು सर इवत्तु नम्म आरोग्य इलाके हागू एनएचएम न गुत्तिगे होरगुत्तिगे नौकररु इवत्तु 5ने दिन आयि सर फ्रीडम पार्क अल्ली ना मोदलने दिनदिंदलू भारतीय मजदूर संघद ओंदु एल्ल कार्मिकरद ओंदु होराट इत्तु अदरल्लू नावु हेच्चिन संख्येयल्लि भागियागिद्वि आवत्तु ओंदने दिन अवधि मुगिद मेले मोदले नम्मदु पूर्व निर्धारित इत्तु भारतीय मजदूर संघ ओंदु दिन इरुत्तदे नम्मदु अनिर्दिष्ट अवधि इरुत्तदे अंत एरडने दिन मूरने दिन नाल्कने दिनक्के निन्ने मान्य मुख्यमंत्रिगळ ओंदु अध्यक्षतेयल्लि ओंदु सभे आगिदे कृष्णादल्लि ನಾವು ಆ ಒಂದು ಸಭೆಯಲ್ಲಿ ನಮ್ಮ ಬಿಎಂಎಸ್ ಭಾರತೀಯ ಮಜದೂರ ಸಂಘ ರಾಷ್ಟ್ರದ ಒಂದು ನಂಬರ್ 1 ಕಾರ್ಮಿಕ ಸಂಘಟನೆ ಆ ಸಂಘಟನೆಯ ನೇತೃತ್ವದಲ್ಲಿ ಹೋಗಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳಾದ ಒಂದು ವೇತನ ಹೆಚ್ಚಳ ಮತ್ತು ಸೇವಾ ಭದ್ರತೆ ಅಂದ್ರೆ ಮೊದಲು ಕಾಯಮಾತಿನೇ ಕೇಳಿದ್ವಿ ಆದರೆ ಈ ಕಾಯಮಾತಿ ಆಗೋದಿಲ್ಲ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ದಯವಿಟ್ಟು ಅಂತ ವಿನಂತಿ ಮಾಡಿದ್ರು ಆವಾಗ ಅದಕ್ಕಾಗಲ್ಲ ಅಂದ್ರೆ ಅಟ್ ಲೀಸ್ಟ್ ನಮಗೆ 60 ವರ್ಷದವರೆಗೂ ಸೇವಾ ಭದ್ರತೆಯನ್ನು ಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಹೆಂಗ್ ಕೊಡ್ತಾರೆ ಏನು ಪೌರ ಕಾರ್ಮಿಕರಲ್ಲ ಅಲ್ಲ ನೀವು ಪೌರ ಕಾರ್ಮಿಕರಾದರೂ ನಾನು ಕೊಟ್ಟಿದ್ದೀನಿ ಇಲ್ಲ ಸರ್ ಈ ಬೇರೆ ರಾಜ್ಯದಲ್ಲಿ ಈ ರೀತಿ ಕೊಟ್ಟೆ ಅಸ್ಸಾಂ ಅಲ್ಲಿ 60 ವರ್ಷದವರೆಗೂ ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ಇರಿ ಆಗಿದೆ ಅಂತ ಮಾಹಿತಿ ಕೊಟ್ಟಿವಿ ನಮ್ಮ ನಿಲುವು ಇರೇದೇ ಇಷ್ಟೇ ಸರ್ ನಾವು ಇವತ್ತಿನವರೆಗೂ ಎಲ್ಲಾ ಪಕ್ಷದ ಎಲ್ಲಾ ಸರ್ಕಾರದ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಗೌರವಿಸಿದ್ದೇವೆ ಆದರೆ ಸಮಯ ಕಳೆದಂಗೆ ನಮ್ಮ ಬೇಡಿಕೆ ಮೇಲೂ ಅವರು ಅಲಸ್ಯ ಸ್ಟಾರ್ಟ್ ಆಯ್ತು ಮೂರು ಮೀಟಿಂಗ್ ಮಾಡಿದ್ದಾರೆ ಸರ್ ಮೂರು ಮೀಟಿಂಗ್ ಮಾಡೋ ಸಹ ಒಂದು ಎಲ್ಲೋ ಉಪ್ಪಿನಕಾಯಿ ಕೊಟ್ಟಂಗೆ ಒಂದೊಂದು ಎರಡು ಎರಡು ಕೊಟ್ರೆ ನಮ್ಮ ನೌಕರರು ಹೆಂಗ್ ಸಮಾಧಾನ ಆಗ್ತಾರೆ ಕೋವಿಡ್ ಅಲ್ಲಿ ಜೀವ ಪಣ ಹೊಟ್ಟು ತೊಟ್ಟಿದ್ದಾರೆ ನಮ್ದಿರೋದಿಷ್ಟೇ ಪ್ರಮುಖ ಬೇಡಿಕೆಗಳಲ್ಲಿ ನಾವು ಕಾಂಪ್ರಮೈಸ್ ಆಗಿದ್ದೀವಿ ಏನು ನಾನ್ ಫೈನಾನ್ಷಿಯಲ್ ಡಿಮ್ಯಾಂಡ್ ಇದೆ ದುಡ್ಡೇ ಬೇಕಾಗದಿರತಕ್ಕಂತ ಕೆಲವು ಡಿಮ್ಯಾಂಡ್ ಇದೆ ವರ್ಗಾವಣೆ ವಿಮೆ ಆ ತರ ತುಂಬಾ ಕಮ್ಮಿ ದುಡ್ಡು ಅಥವಾ ದುಡ್ಡೇ ಬೇಕಾಗಲ್ಲ ಆ ರೀತಿಯಾದ ಕೆಲವೊಂದು ಡಿಮ್ಯಾಂಡ್ ಅನ್ನು ಕ್ಲಿಯರ್ ಮಾಡಿ ಆದೇಶ ತಗೊಂಡು ಸಂಜೆ ಒಳಗೆ ಬನ್ನಿ ನಾವು ಆ ಆದೇಶ ಹೇಳ್ಕೊಂಡು ಮತ್ತೆ ಕರ್ತವ್ಯಕ್ಕೆ ಮರಳುತ್ತೇವೆ ನಮಸ್ಕಾರ ನಾವು ಕಳೆದ 14 ವರ್ಷದಿಂದನೋ ಎನ್ಆರ್ಎಚ್ಎಂ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ನಾವು ಹೆಂಗೆ ಒಂದು ಪರ್ಮನೆಂಟ್ ಸ್ಟಾಫ್ ಏನಿದ್ದಾರೆ ಅವರ ಸಮಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ತಾರತಮ್ಯ ಇದೆ ಅದು ಬೇಡ ಯಾಕಂದ್ರೆ ನಾವು ಒಂದು ಕೆಲಸಕ್ಕೆ ಜನಸೇವೆಗೆ ಸೇರ್ಕೊಂಡಿದ್ದೀವಿ ನಾವು ಜನಸೇವೆ ಮಾಡೇ ಮಾಡ್ತೀವಿ ನೀವು ಕಮ್ಮಿ ಸಂಬಳ ಕೊಟ್ಟರು ಮಾಡ್ತಾ ಇದ್ದೀವಿ ಜಾಸ್ತಿ ಸಂಬಳ ಕೊಟ್ಟರು ಮಾಡ್ತೀವಿ ಆದರೆ ನಮಗೆ ಬರಿ 10ರಿಂದ 14,000 ಸಂಬಳ ಬರ್ತಿದೆ ನಮ್ಮದು 14 ವರ್ಷ ಕಂಪ್ಲೀಟ್ ಆಗಿದೆ ನಾವು ಕೇಳ್ತಾ ಇರೋದು ಇಷ್ಟೇ ಒಂದು ಈಕ್ವಲ್ ಪೇ ಕೊಡಿ ಒಂದು ಸೇವಾ ಭದ್ರತೆ ಕೊಡಿ ಒಂದು ನಮ್ಮ ಪರ್ಮನೆಂಟ್ ಮಾಡ್ಕೊಳ್ಳಿ ಪರ್ಮನೆಂಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತಾ ಇದೆ ಗವರ್ನಮೆಂಟ್ ಯಾಕೆ ಆಗಲ್ಲ ನಮಗೆ ಹರಿಯಾಣದಲ್ಲಿ ಬೇರೆ ಬೇರೆ ಕಡೆ ಪರ್ಮನೆಂಟ್ ಆಗಿದೆ ಆ ಅದು ಏನಿದೆ ಪ್ರೋಸೆಸ್ ಅದನ್ನ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಒಂದು ಈಗ ಜಾಯಿನ್ ಆದವರಿಗೆ ಪರ್ಮನೆಂಟ್ ಕೊಡಕ ಆಗಲ್ಲ ಅದು ಒಪ್ಪಿಕೊಳ್ಳೋಣ ಆದರೆ ಹಂತಹಂತವಾಗಿ 5 ವರ್ಷ ಆದವರಿಗೆ 10 ವರ್ಷ ಆದವರಿಗೆ 15 ವರ್ಷ ಆದವರಿಗೆ ಎಷ್ಟು ಮಟ್ಟಿಗೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಇನ್ನು 2 ವರ್ಷ ಆದರೆ ನಮ್ಮ ಜೊತೆಲಿ ಜಾಯಿನ್ ಆದವರು ರಿಟೈರ್ಡ್ ಆಗ್ತಾ ಇದ್ದಾರೆ ಅವರಿಗೆ ಇಲ್ಲಿವರೆಗೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಒಂದು ಸಾಮಾನ್ಯ ಕೆಲಸಕ್ಕೆ ಸಮಾನ ವೇತನ ಒಂದು ಪರ್ಮನೆಂಟ್ ಪರ್ಮನೆಂಟ್ ಕೊಡಕ ಆಗಲಿಲ್ಲ ಒಂದು ಈಕ್ವಲ್ ಪೇ ಕೊಡಬೇಕು ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ನಾವು ಸ್ಟ್ರೈಕ್ ಮಾಡಿದ್ರೆ ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡಿದ್ರೆ ಯಾವ ಸರ್ಕಾರನ ಸಂಬಳ ಕೊಡಲ್ಲ ನಾವು ಕಳೆದ ಸಾರಿ 14 ದಿನ ಸ್ಟ್ರೈಕ್ ಮಾಡಿದೀವಿ ನಮಗೆ 1 ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಪದಾಧಿಕಾರಿಗಳು ಹೇಳ್ತಾರೆ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಾರೆ ನಾವು ಹೆಂಗ್ ಸ್ಟ್ರೈಕ್ ಮಾಡೋಣ ಅಂತ ಹೇಳ್ತಾರೆ ಅದು ಅವರ ತಪ್ಪಲ್ಲ ನಾವು ಸಪೋರ್ಟ್ ಮಾಡೋಕ್ಕಿಂತ ಬರ್ತೀವಿ ಬಟ್ ಅಲ್ಲಿ ಸಂಬಳನೂ ಕಳ್ಕೊಂತೀವಿ ಇಲ್ಲಿ ನಾವು ಏನು ಒಂದು ರಿಸಲ್ಟ್ ನ ತಗೊಂಡ ಹೋಗಲ್ಲ ನಾವು ವಾಪಸ್ ನಾವು ಅಲ್ಲಿ ಹೋಗೋದಾಗ ಮೆಡಿಕಲ್ ಆಫೀಸರ್ಗಳು ಹೇಳ್ತಾರೆ ನೀವು ಸ್ಟ್ರೈಕ್ ವರ್ಷ ವರ್ಷ ಹೋಗ್ತಾನೆ ಇದ್ದೀರಾ ಒಂದು ರಿಸಲ್ಟ್ ತರಲ್ಲ ಮತ್ತೆ ಯಾಕೆ ಸ್ಟ್ರೈಕ್ ಹೋಗ್ತೀರಾ ಒಂದು ಸಲ ಬಂದಾಗ ಅವರು ಅಟ್ಲೀಸ್ಟ್ ಏನಾದರೂ ನಮಗೆ ಒಂದು ಪಾಸಿಟಿವ್ ಆಗಿ ಕೊಟ್ಟರೆ ನಾವು ಮಾಡ್ಬೋದು ಎಲ್ಲ ಬರ್ತಾರೆ ಓರಲ್ ಆಗಿ ಅಧಿಕಾರಿಗಳು ಬರ್ತಾರೆ ಓರಲ್ ಆಗಿ ಹೇಳಿ ಹೋಗ್ತಾರೆ ನಿಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ರಿಟರ್ನ್ ಅಲ್ಲಿ ನಮಗೆ ಯಾವುದೇ ಆದೇಶ ಕೊಟ್ಟಿಲ್ಲ ಇವತ್ತು ರಿಟರ್ನ್ ಕೊಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ ಅವರು ರಿಟರ್ನ್ ಕೊಡೋವರೆಗೂ ನಾವು ನಮ್ಮ ಸ್ಟ್ರೈಕ್ನ ವಾಪಸ್ ತಗೊಳ್ಳಲ್ಲ ಅನಿರ್ದಿಷ್ಟವಾದಿ ಅಂದ್ರೆ ಯಾವ ಮಟ್ಟಿಗೆ ನಾವು ಅಹೋರಾತ್ರಿ ಮಾಡಕ್ಕೂ ರೆಡಿ ಇದ್ದೀವಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಂಬಳಕ್ಕೆ 4 ತಿಂಗಳಾಗಿದೆ ನಮಗೆ ಅದು ಚಿಂತೆ ಇಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಸಂಬಳ ಮುಷ್ಕರನ ವಾಪಸ್ ತಗೊಳ್ಳಲ್ಲ ಈಡೇರಲಿಲ್ಲ ಅಂದ್ರೆ ಕೊನೆ ಪಕ್ಷ ನಾವು ಅಹೋರಾತ್ರಿ ಮಾಡಕ್ಕೆ ಇಲ್ಲಿ ರೆಡಿ ಇದ್ದೀವಿ ಇಲ್ಲೇ ಮಳೆ ಬಂದ್ರೆ ಬಿಸಿಲು ಬಂದ್ರೆ ಏನಲ್ಲಿ ಯಾವ ಪೊಲೀಸರು ಪರ್ಮಿಷನ್ ಕೊಡಲ್ಲ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಇಲ್ಲೇ ಓಡಿಲಿ ಸಾಯಿಸ್ಲಿ ನಾವು ಇಲ್ಲೇ ಇರ್ತೀವಿ ನಮಗೆ ರೈಟಿಂಗ್ ಅಲ್ಲೇ ನಮ್ಗೆ ಆರ್ಡರ್ ಬರಬೇಕು ನಾವು ಗವರ್ನಮೆಂಟ್ ಅಂಡರ್ದಲ್ಲೇ ವರ್ಕ್ ಮಾಡ್ತೀವಿ ಗವರ್ನಮೆಂಟ್ ಕೆಲಸನೇ ಮಾಡ್ತೀವಿ ಬಟ್ ಗವರ್ನಮೆಂಟ್ ಸಂಬಳ ತಗೊಳ್ಳಲ್ಲ ಅಲ್ವಾ ಕೆಲಸ ಏನು ಕಡಿಮೆ ಮಾಡಲ್ಲ ನಾವು ಕೆಲಸ ಅವರಕ್ಕಿಂತ ಪರ್ಮನೆಂಟ್ ಹ್ಯಾಂಡ್ ಕಿಂತನೇ ಹೆಚ್ಚಿಗೆ ಮಾಡ್ತೀವಿ ಬಟ್ ಅಲ್ಲಿ ಭೇದಭಾವ ಯಾಕೆ ಹ
ಅವರು ತಗೊಳ್ಳೋ ಸ್ಯಾಲರಿ ಎಷ್ಟು ನಾವು ತಗೊಳ್ಳೋ ಸ್ಯಾಲರಿ ಎಷ್ಟು ಕೇವಲ 10000 ಸಂಬಳದಲ್ಲಿ ನಾವು ಹೇಗೆ ಜೀವನ ನಡೆಸಬೇಕು ಸರ್ ಹೇಳಿ 10000 ದಲ್ಲಿ ಈಗಿನ ಕಾಲದಲ್ಲಿ ಏನು ನಡೆಸಕಾಗುತ್ತೆ ಇವಾಗ ಪರ್ಮನೆಂಟ್ ಹ್ಯಾಂಡ್ ಹೆಂಗೆ ಕೆಲಸ ಮಾಡ್ತಾರೆ ನಾವು ಅದೇ ತರ ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾರೆ ಬೇಡ ನಮ್ಮ ಕಾಯಿಮೆ ಮಾಡ್ಕೊಳ್ಳಕ ಆಗಲ್ಲ ಹಂತ ಹಂತವಾಗಿ ಮಾಡ್ಲಿ ಬೇಡ ಅಂತಲ್ಲ ಆದ್ರೆ ಈಕ್ವಲ್ ಕೆಲಸಕ್ಕೆ ಈಕ್ವಲ್ ಪೇನ್ ಆದರೂ ಬೇಕಲ್ಲ ನಮಗೆ ಒಂದು ಸಂಸಾರ ನಡೆಸಕ ಅದಕ್ಕೆ ಸಮಾನವಾದಂತ ಒಂದು ಸ್ಯಾಲರಿ ಆದರೂ ಬೇಕಲ್ಲ ನಮಗೆ ಹೌದು ಒಂದು ಫ್ಯಾಮಿಲಿ ನಡೆಸಬೇಕಾದ್ರೆ ಎಷ್ಟು ಬೇಕಾ ಈಗಿನ ಇದಕ್ಕೆ ಅಷ್ಟಾದರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗ 5 ದಿನ ಆತ್ರಿ ನಾವು ಮಾಡ್ತಾ ಇದ್ವಿ ಸ್ಟ್ರೈಕ್ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ 5 ದಿನ ಅಂತ ಸತತವಾಗಿ 3 4 ಕಡೆ ನಾವು ಚೇಂಜ್ ಮಾಡ್ತಾ ಇದ್ವಿ ನಾವು ಅಲ್ಲಿ ಅಲ್ಲಿ ಎಲ್ಲ ರಾಷ್ಟ್ರದಲ್ಲಿ ಇಂತರನೇ ಎಲ್ಲರೂ ಇಲ್ಲಿ ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ಏನೇನ ದುನಿಯಾದ ಪ್ರಾಬ್ಲಮ್ ಇದೆ ಬಟ್ ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಬಂದಿದ್ವಿ 4 4 ತಿಂಗಳು ನಮಗೆ ಸ್ಯಾಲರಿ ಆಗಿಲ್ಲ ಆದರೂ ನಾವು ಇಲ್ಲಿ ಎದಕ್ಕೆ ಬಂದಿದ್ವಿ ಹೊಟ್ಟೆ ಸಂಕಟಕ್ಕೋಸ್ಕರ ಬಂದಿದ್ವಿ ನಾವೇನೆ ಬಿಲ್ಡಿಂಗ್ ಕಾರ್ ಬಂಗಲೆ ಬೇಕಂತಂದು ಕೇಳ್ತಾ ಇಲ್ಲ ಯಾವುದೇ ಸೀಟ್ ಅಧಿಕಾರ ಕೇಳ್ತಾ ಇಲ್ಲ ನೋಡಿ ನಮ್ಮ ಜೀವ ಇರುವವರೆಗೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ದಲ್ಲಿ ಜನರ ಸೇವೆಗಾಗಿ ದುಡಿತಾ ಇರೋದು ನಾವು ಹೆಲ್ತ್ ಇದು ಬೇರೆ ಯಾವ ಉದ್ದೇಶಕ್ಕೂ ನಾವು ಇಲ್ಲಿ ಏನು ಕೇಳ್ತಾ ಇಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗೆ ಕೈ ಜೋಡಿಸಿ ಕೇಳ್ಕೊಂತ ಇದ್ದೀನಿ ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಈಗ ಇವಾಗ 5ನೇ ದಿನ ನಾನು ಕೇಳ್ತಾ ಇರೋದು ಬಟ್ ಇದು ಮೀಡಿಯಾದವರು ಪ್ರಸ್ತಾವನೆ ಮಾಡಬೇಕು ದಯವಿಟ್ಟು ತಮ್ಮಲ್ಲಿ ಫಸ್ಟ್ ನಾನು ವಿನಂತಿ ಪೂರ್ವಕ ಕೇಳ್ಕೊಂತಾ ಇರೋದು ಒಂದು 15% ಮಾಡಕ ಆಗ್ತಾ ಇಲ್ವಾ ಎಷ್ಟು ಕೆಲಸ ಮಾಡ್ತೀವಿ ರೀ ನಾವು ಎಷ್ಟು ರಿಸ್ಕ್ ತಗೊಂತೀವಿ ಒಂದು ಡಾಕ್ಟರ್ ಕೂಡ ರಿಸ್ಕ್ ಇರಲಾರ್ದ ಎಷ್ಟು ರಿಸ್ಕ್ ತಗೊಂಡು ಸಿಸ್ಟರ್ ಸ್ಟಾಪ್ ಕೆಲಸ ಮಾಡ್ತೀವಿ ಏನೇ ನಾಳೆ ಏರಿಯಾದಲ್ಲಿ ಏನು ಮಗು ಆದರೆ ಆ ಸಿಸ್ಟರ್ ಮಾಡಿದಾಳು ನೋಡಿ ಅವಳನ್ನ ಕೇಳಿ ಅಂತಂದ್ರೆ ನಾವು ಯಾರಿಗೆ ಅದ್ರ ಜೀವ ಹೊಡೆಯಕ್ಕೆ ಹೋಗಿರ್ತೀವಿ ಏನು ಬದುಕಸಕ್ಕೆ ಹೋಗಿರ್ತೀವಿ ಅಂತ ರಿಸ್ಕ್ ತಗೊಂಡು ದೇವ್ರ ಹೆಸರು ಹೇಳಿ ಕೆಲಸ ಮಾಡಿ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಬಸವರಾಜ ಬೊಮ್ಮಾಯಿ ಸರೇ ನೀವು ನಮ್ಮ ಡಿಸ್ಟ್ರಿಕ್ಟ್ದವರೇ ಧಾರವಾಡ ಡಿಸ್ಟ್ರಿಕ್ಟ್ದವರೇ ಕೈ ಮುಗಿದು ಕೇಳ್ಕೊತೀನಿ ಇಷ್ಟು ದಿನ ಇಷ್ಟು ವರ್ಷ ನಾವು 4 ವರ್ಷ ಸತತ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಬಟ್ ಯಾರು ನಮಗೆ ಸ್ಪಂದನೆ ಮಾಡಿದಾರೆ ಇಲ್ಲ ಅಂತಲ್ಲ ಅದರ ಕಾರ್ಯರೂಪಕ್ಕೆ ಯಾರೂ ತಂದಿಲ್ಲ ದಯವಿಟ್ಟು ಆ ಕಾರ್ಯರೂಪಕ್ಕೆ ತರಬೇಕಂದ್ರೆ ನೀವು ಒಂದು ಅಧಿಕಾರಿ ಸ್ಥಾನದಲ್ಲಿದ್ದೀರಿ ಈ ಕಾರ್ಯರೂಪಕ್ಕೆ ತರಬೇಕು ಅಂತಂದು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ ಸದಾ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ